ಸದ್ಗುರು ಶ್ರೀ ಸಿದ್ಧಲಿಂಗ ಮಹಾರಾಜರ 92ನೇ ಪುಣ್ಯಾರಾಧನೆಯ ಅಂಗವಾಗಿ ಪ್ರವಚನ ಮಹಾಮಂಗಲೋತ್ಸವ ಹಾಗೂ ಚಲನಚಿತ್ರದ ಆಡಿಯೋ ಮತ್ತು ವಿಡಿಯೋ ಬಿಡುಗಡೆಯನ್ನ ಮಾಡಲಾಯಿತು. ಹೌದು, ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಲಚ್ಚಾಣದಲ್ಲಿ ನಡೆದ ಸದ್ಗುರು ಸಿದ್ಧಲಿಂಗ ಮಹಾರಾಜರ 92ನೇ ಪುಣ್ಯಾರಾಧನೆ ಅಂಗವಾಗಿ ಮಹಾಮಂಗಲೋತ್ಸವ ಪ್ರವಚನ ಹಾಗೂ ಚಲನಚಿತ್ರದ ಆಡಿಯೋ ಮತ್ತು ವಿಡಿಯೋ ಬಿಡುಗಡೆ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಇದೇ ಸಂದರ್ಭದಲ್ಲಿ ಆಶೀರ್ವಚನ ನೀಡಿದ ಪೂಜ್ಯ ಶ್ರೀ ಋಷಭಲಿಂಗ ಮಹಾಸ್ವಾಮೀಜಿಗಳು, ಪವಾಡ ಪುರುಷ ಸಿದ್ಧಲಿಂಗ ಮಹಾರಾಜರು ಜೀವನ ಚರಿತ್ರೆಯನ್ನು ಮುಂದಿನ ಜನ ಮಾನಸಕ್ಕೆ ಪರಿಚಯಿಸುವ ಸುದೇಶದಿಂದ ಹಳ್ಳಂಗಳಿಯ ಅವರ ಮಾರ್ಗದರ್ಶನದಲ್ಲಿ ಮಠದಲ್ಲಿ ಕಳೆದ 12 ದಿನಗಳಿಂದ ನಿರಂತರವಾಗಿ ವರ್ಣನ ಕೃಪೆಗಾಗಿ ಮಹಿಳೆಯರು ಮರಡಿ ಭಜನೆ ಸಲ್ಲಿಸುವುದರ ಇದೇ ಪ್ರಥಮ. ಬಸವ ತತ್ವದ ತಳಹದಿಯಲ್ಲಿ ಮುನ್ನಡೆಯುತ್ತಿರುವ ಈ ಮಠವು ಈ ಮೂಲಕ ಇತಿಹಾಸ ಸೃಷ್ಟಿಸಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಯಾರು ಕುತ್ಕೊಂಡು ಅಂದ್ರೆ ಬೀಳ್ಬೇಕಾಗ್ತೈತಿ, ಕೆಳ ಕುತ್ಕೊಂಡು ಬೀಳುವಂತ ಪ್ರಶ್ನೆ ಇಲ್ಲ. ಈ ಕೆಲಸ ಯಾರು ಮಾಡಿದ್ರು? 12ನೇ ಶತಮಾನದಲ್ಲಿ ಆಗಿ ಹೋಗಿರ್ತಕ್ಕಂತಹ ಬಸವಣ್ಣನವರು ಕಿಂಕರತ್ವದಿಂದ ಶಂಕರತ್ವವನ್ನು ಪಡೆದರು. ಕೇವಲ 32 ವರ್ಷಗಳ ಬದುಕನ್ನ ಬದುಕಿರ್ತಕ್ಕಂತಹ ಬಸವಣ್ಣನವರು ಇಡೀ ಜಗತ್ತಿಗೆ ಅಣ್ಣ ಎನಿಸಿಕೊಂಡು ಯಾವುದರಿಂದ ಇವತ್ತು ಅವರ ಕೈಯಲ್ಲಿ ಇದ್ದಳ ಮಹಾರಾಜರ ಸ್ವತ್ತಿ ಅರಮನೆಯ ಪ್ರಧಾನಿಯಾಗಿತ್ತು. ಏನೆಲ್ಲವನ್ನ ಗಳಿಸಿಕೊಳ್ಳಬಹುದಾಗಿ ಯಾವುದಕ್ಕೂ ಕೂಡ ಅಣ್ಣನವರ ಆಸ್ತಿಯನ್ನ ಮಾಡಲಿಲ್ಲ. ಸದ್ವಿನಯವೇ ಸದಾಚಾರ ಅನ್ನುವಂತಹ ನಿಟ್ಟಿನೊಳಗೆ ಆ ಮಾರ್ಗದೊಳಗೆ ನಡೆದು ಕಿಂಕರತ್ವದಿಂದ ಶಂಕರತ್ವವನ್ನ ಸ್ಥಾಪಿಸಿಕೊಂಡಿರ್ತಕ್ಕಂಥವ್ರು ಪಡೆದುಕೊಂಡಿರ್ತಕ್ಕಂಥವ್ರು ಬಸವಣ್ಣನು. ಅಂತಹ ಒಂದು ನಿಟ್ಟಿನೊಳಗೆ ಇವತ್ತು ನಮ್ಮಲ್ಲಿ ಏನು ಬೇಕು ಅಂತ ಕೇಳಿದ್ರೆ ಕಿಂಕರತ್ವದಿಂದ ಮನುಷ್ಯ ಸಮಾಜದೊಳಗೆ ಏನೆಲ್ಲವನ್ನ ಸಾಧಿಸಿಕೊಳ್ಬಹುದು. ಇವತ್ತು ಪುರಾಣದಿಂದ ಶಾಸ್ತ್ರದಿಂದ ಮನುಷ್ಯನ ಭಾವನೆಗಳೇನದವ, ಭಾವನೆಗಳು ಬದಲಾಗ್ತವೆ, ವಿಚಾರಗಳು ಬದಲಾಗ್ತವ, ಆಚಾರಗಳು ಬದಲಾಗ್ತವ, ಜ್ಞಾನದ ಮೊಳಕೆ ಅಲ್ಲಿ ಮೊಳು ತಮ್ಮ ಪ್ರವಚನದೊಳಗೆ ಒಂದು ಬಹಳ ಸೊಗಸಾಗಿರ್ತಕ್ಕಂಥ ಉದಾಹರಣೆಯನ್ನ ಕೊಟ್ಟಿದ್ದಾರೆ. ಮಂತ್ರಾಲಯದ ಕುಂಚರು ಹುಟ್ಟಿರ್ತಕ್ಕಂತಹ ಜನ್ಮ ಸ್ಥಳ ಮಸೂದಿನೇ, ಮಸೂದಿಯೊಳಗಡೆ ಮತ್ತೊಬ್ಬ ಈರಯ್ಯ. ಇನ್ನು ಇದೇ ಸಂದರ್ಭದಲ್ಲಿ ಇಂಡಿ ಶಾಸಕ ಯಶವಂತರಾವ್ಗೌಡ ಪಾಟೀಲ್ ಮಾತನಾಡಿ, ಚಲನಚಿತ್ರವು ಚಿತ್ರಮಂದಿರಗಳಲ್ಲಿ ಪ್ರಾರಂಭಗೊಂಡು ಯಶಸ್ವಿ ಕಾಣಲಿ ಎಂದು ಹಾರೈಸಿದರು. ಈ ನಾನು ಕರ್ನಾಟಕ
ಈ ಕಾರ್ಯಕ್ರಮದಲ್ಲಿ ಹಳ್ಳಂಗಳಿಯ ಮಾತೋಶ್ರೀ ರುದ್ರಾಕ್ಷಿ ದೇವಿ, ಹಳ್ಳಂಗಳಿಯ ಅಭಿನವ ಶಿವಾನಂದ ಮಹಾಸ್ವಾಮೀಜಿ, ಪ್ರವಚನಕಾರರು ಶ್ರೀ ಪ್ರಭುಲಿಂಗ್ ಶರಣಗೌಡ, ಗ್ರಾಮೀಣ ಪೊಲೀಸ್ ಠಾಣೆಯ ಪಿಎಸ್ಐ ಎಂಎನ್ ಸಿಂಧೂರ್ ಹಾಗೂ ಇನ್ನಿತರರು ಭಾಗವಹಿಸಿದರು. ನಿರಂತರ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ ಎಫ್ಎಂ ನ್ಯೂಸ್ ಕನ್ನಡ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ. ಧನ್ಯವಾದಗಳು. ಶ್ರೀ ಕೇರಳ ಭಗವತಿ ಜ್ಯೋತಿಷ್ಯರು, ದೈವಶಕ್ತಿ ಆರಾಧಕರು ಹಾಗೂ ಮೋಡಿ ಮಾಂತ್ರಿಕರಾದ ಪಂಡಿತ್ ಶ್ರೀ ಭವಾನಿ ಪ್ರಸಾದ್, ಕೊಳ್ಳೇಗಾಲದ ಏಕೈಕ ತಾಂತ್ರಿಕರು ಹಾಗೂ ವಶೀಕರಣ ಮಾಂತ್ರಿಕರು. ಸಮಸ್ಯೆ ನಿಮ್ಮದು, ಪರಿಹಾರ ನಮ್ಮದು. ಮನುಷ್ಯನಾಗಿ ಹುಟ್ಟಿದ ಮೇಲೆ ಸಮಸ್ಯೆಗಳು ಸಹಜ. ವಿದ್ಯೆ, ಉದ್ಯೋಗ, ವ್ಯಾಪಾರ, ವ್ಯವಹಾರ, ಜಾಗ ಜಮೀನು, ಕೋರ್ಟು ಕೇಸು, ಮದುವೆ, ಸಂತಾನ, ಅತ್ತೆ ಸೊಸೆ ಕಿರಿಕಿರಿ, ಸತಿಪತಿ ಕಲಹ, ಆಸ್ತಿ ವಿಚಾರ, ಪ್ರೀತಿಯಲ್ಲಿ ನಂಬಿ ಮೋಸ, ವಿದೇಶ ಪ್ರಯಾಣ, ಇನ್ನೂ ನಾನಾ ರೀತಿಯ ಎಂದೂ ಪರಿಹಾರವಾಗದ ಗುಪ್ತ ಘೋರ ನಿಗೂಢ ಸಮಸ್ಯೆಗಳಿಗೆ ಅಘೋರ ನಾಗಾಸಾಧುಗಳ ಬ್ರಹ್ಮ ವಿದ್ಯೆಯಿಂದ 5 ದಿನಗಳಲ್ಲಿ ಪರಿಹರಿಸುತ್ತಾರೆ. ವಿಶೇಷ ಸೂಚನೆ: ರಾಜಕೀಯ, ಶತ್ರುನಾಶ, ವಾಮಾಚಾರ, ಕೃತಿಮ, ಮಾಟಾ ಮಂತ್ರದಂತಹ ಸಮಸ್ಯೆಗಳಿಗೆ ಕೇರಳದ ಕುಟಿಚಾತಾನ್ ಪದ್ಧತಿಯಿಂದ ಹಾಗೂ ಸ್ತ್ರೀ ಪುರುಷ ವಶೀಕರಣ, ದನವಶ, ಶತ್ರುನಾಶ ಹಾಗೂ ನಿಮ್ಮ ಮನಸ್ಸಿಗೆ ಸಂಬಂಧಪಟ್ಟಂತಹ ವಶೀಕರಣಗಳಿಗೆ ಪುರಾತನ ಕಾಲದ ಮೋಡಿ ಪದ್ಧತಿಯಿಂದ ಪರಿಹರಿಸುತ್ತಾರೆ. ಗಮನಿಸಿ, ನಿಮ್ಮ ಎಲ್ಲಾ ಸಮಸ್ಯೆಗಳಿಗೂ ಫೋನಿನ ಮುಖಾಂತರವೇ ವಿಶೇಷ ಪರಿಹಾರ ತಿಳಿಸುತ್ತಾರೆ. ಒಂದು ಕರೆ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತದೆ. ದೂರವಾಣಿ ಸಂಖ್ಯೆ 9880777 2.